ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಜೆ ವಿ ಎಸ್ ಸಿ ಬ್ಲಾಗ್ಸ್. ಇವತ್ತು ಸೋಮವಾರ, ನಮ್ಮ ಅಣ್ಣನ ಊರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಅಮ್ಮನವ್ರ ಹಬ್ಬ ಇದೆ, ಹಾಗೆ ತೇರಿದೆಯಂತೆ. ಅದಕ್ಕೆ ಅವ್ರು ನಮ್ಮನ್ನ ಇವತ್ತು ಇನ್ವೈಟ್ ಮಾಡಿದ್ದಾರೆ, ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಹೋದ್ಮೇಲೆ ಯಾರೆಲ್ಲ ಬಂದಿರ್ತಾರೆ, ಏನೆಲ್ಲ ಆಗುತ್ತೆ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಅಲ್ಲಿಯ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಿಮಗೆ ನಾನು ತೋರಿಸ್ತೀನಿ. ಓಕೆ, ಬನ್ನಿ ಈಗ ಟಿಫನ್ ಮಾಡಿಕೊಂಡು ಊರಿಗೆ ಹೋಗ್ಬಿಟ್ಟು ಬರೋಣ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅಂತ ಟ್ಯಾಪ್ ಮಾಡಿ ನನ್ನ ವಿಡಿಯೋ ನೋಟಿಫಿಕೇಶನ್ ಎಲ್ಲ ನಿಮಗೆ ಬರುತ್ತೆ. ಓಕೆ, ನಾವಿವಾಗ ನಮ್ಮ ಊರಿಂದ ಹೊರಟ್ವಿ. ದಾವಣಗೆರೆ ಡಿಸ್ಟಿಕಲ್ಲಿರೋ ಒಂದು ಹಳ್ಳಿ ಎರೆಬುದಿಹಾಳ್ ಅಂತ, ಆ ಊರು ನಮ್ಮಣ್ಣನೂರು. ಹಾಗಾಗಿ ನಾವು ಅಲ್ಲಿಗೆ ಹೋಗಬೇಕಾಗಿತ್ತು. ದಾವಣಗೆರೆಗೆ ಹೋಗಿ ದಾವಣಗೆರೆಯಿಂದ ಮತ್ತೆ ಪ್ರೈವೇಟ್ ಬಸ್ಸನ್ನು ಹಿಡ್ಕೊಂಡು ಹೋಗಬೇಕು. ಹಾಗಾಗಿ ನಾವು ಇಲ್ಲಿಂದ ನಮ್ಮೂರಿಂದ ಅಣ್ಣನೂರಿಗೆ ಹೋಗೋ ಅಷ್ಟೊತ್ತಿಗೆ ಟೈಮು 1 ಗಂಟೆ ಆಗೋಗಿತ್ತು. ನಾವಿಲ್ಲಿ ಬೆಳಗ್ಗೆನೇ 9:00 ನಾವು ಊರನ್ನು ಬಿಟ್ಟಿದ್ವಿ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಮಧ್ಯಾಹ್ನ 1 ಗಂಟೆ ಆಗಿತ್ತು. ನಾವು ಹೋಗೋ ಅಷ್ಟೊತ್ತಿಗೆ ಅವರ ಕೆಲವೊಂದು ಕಾರ್ಯಕ್ರಮಗಳು ಬೆಳಗ್ಗೆನೇ ಟೈಮ್ ಸರಿಯಾಗಿ ಅವರು ಮಾಡಿ ಮುಗಿಸಿದ್ರು. ದೇವರದು ತೇರಿತ್ತು ಅಂತ ಹೇಳಿದ್ನಲ್ಲ, ಅದು ಕೂಡ ಬೆಳಗ್ಗೆನೇ ದೇವ್ರ ತೇರೆಲ್ಲ ಆಗೋಗಿತ್ತು. ಅವರು ಕೂಡ ದೇವಸ್ಥಾನಕ್ಕೆ ಹೋಗಿದ್ದರು. ನೀವಿಲ್ಲಿ ನೋಡ್ಬೋದು, ಹಬ್ಬದ ದಿವಸ ಅವರು ಮನೆ ಮುಂದೆ ಹಾಕಿರುವಂಥ ರಂಗೋಲಿ ಇದು, ತುಂಬ ಚೆನ್ನಾಗಿ ಹಾಕಿದ್ದಾರೆ ರಂಗೋಲಿನ. ನೀವಿಲ್ಲಿ ನೋಡ್ಬೋದು, ಅಂಗಳನ ಸಾರಿಸಿ ಗುಡಿಸಿ ರಂಗೋಲಿನ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆಯಲ್ಲ ರಂಗೋಲಿ ನೋಡಿ. ಇದು ಕೂಡ ಚೆನ್ನಾಗಿದೆ ರಂಗೋಲಿ. ನಾವು ಬೆಳಗ್ಗೆ ಬೇಗ ಎಷ್ಟು ಬೇಗ ಹೊರಡಬೇಕು ಅಂದ್ಕೊಂಡ್ರು ಕೂಡ 9:30 ಆಗಲಿಲ್ಲ, ಹೋದ್ವಿ. ಆಮೇಲೆ ನೋಡಿ, ಅವ್ರ ಮನೆ ನಮ್ಮಣ್ಣನ ಮನೆ ದೇವ್ರ ಮನೆ ಇದು. ಅವರಾಗಲೇ ದೇವ್ರ ಪೂಜೆ ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಕಾಯಿ ಒಡೆದು ಎಲ್ಲ ಪೂಜೆ ಎಲ್ಲ ಆಗಿತ್ತು. ಅವತ್ತಿನ ದಿನ ಇನ್ನೂ ಒಂದು ವಿಶೇಷ ಕಾರ್ಯಕ್ರಮ ಅಂದರೆ ನಮ್ಮ ಅಣ್ಣನ ಮಗಳ ಒಂದು ಸೀಮಂತ ಕಾರ್ಯನ ಇಟ್ಕೊಂಡಿದ್ರು, ಅದು ಕೂಡ ಅವತ್ತೇ ಇತ್ತು. ಹಾಗಾಗಿ ನಾವು ಹೋಗಲೇಬೇಕಾಗಿತ್ತು. ನೋಡಿ, ದೇವ್ರ ಮನೆ ಒಂದು ವ್ಯೂ ತೋರಿಸ್ತಾ ಇದ್ದೀನಿ. ದೇವ್ರ ಪೂಜೆ ಎಲ್ಲ ಆಗಿದೆ. ಟೇಬಲ್ ಬಂದಿಡಕ ನೋಡಿ, ಕಡಿ ಓಕೆ ನೋಡಿ. ಮನೆಗೆ ತುಂಬ ಜನರನ್ನ, ಹಬ್ಬ ಮತ್ತು ಒಂದು ಫಂಕ್ಷನ್ ಕೂಡ ಇದ್ದಿದ್ದರಿಂದ ತುಂಬ ಜನನ ಇನ್ವೈಟ್ ಮಾಡಿದ್ರು. ಹಾಗಾಗಿ ಬಂದವ್ರಿಗೆಲ್ಲ ಟೇಬಲ್ ಊಟ ಮಾಡಿದ್ರು. ಮನೆ ಮುಂದೆ ಸ್ವಲ್ಪ ಜಾಗ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಅಲ್ಲಿ ಊಟಕ್ಕೆಲ್ಲ ರೆಡಿ ಮಾಡಿಸಿದ್ರು. ನೀವಿಲ್ಲಿ ನೋಡ್ಬೋದು, ಚಿತ್ರಾನ್ನ, ಬುತ್ತಿ, ಹಾಗೆ ಹೆಸರುಕಾಳು ಪಲ್ಯ, ಚಿತ್ರಾನ್ನ, ಬುತ್ತಿ, ಹೆಸರುಕಾಳು ಪಲ್ಯ, ಹಾಗೆ ಇದು ಗೋಧಿ ಹುಗ್ಗಿ, ಗೋಧಿ ಪಾಯಸ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಗೋಧಿ ಪಾಯಸ ಮಾಡಿಸಿದ್ರು. ಹಾಗೆ ಇದು ಸಾಂಬಾರು, ಅಲ್ಲೇ ಪಕ್ಕದಲ್ಲಿರೋದು ರೈಸು, ಅನ್ನ, ಅದು ಕೋಸಂಬರಿ. ಇಷ್ಟು ಅಡುಗೆನ ಮಾಡಿಸಿದ್ರು. ಮತ್ತು ರೊಟ್ಟಿ ಪಲ್ಯ ಅದು ಕೂಡ ಇತ್ತು. ಊಟಕ್ಕೆ ಬಾಳೆದೆಲೆನೆ ಇದು ಅಲ್ವಾ, ಹಾಗಾಗಿ ನೋಡಿ ಇವಳೆ ಮಧ್ಯದಲ್ಲಿ ಇದ್ದಾಳಲ್ಲ, ಅವಳೆ ನಮ್ಮಣ್ಣನ ಮಗಳು, ಅವಳದು ಸೀಮಂತ ಕಾರ್ಯ ಇತ್ತು. ಓಕೆ, ನೀವಿಲ್ಲಿ ನೋಡ್ಬೋದು, ಸೀಮಂತ ಕಾರ್ಯ ಅಂದರೆ ಸೀಮಂತ ಕಾರ್ಯ ಮಾಡುವಾಗ ಟೇಬಲ್ ಮೇಲೆ ಎಷ್ಟೆಲ್ಲ ಇಟ್ಟಿರ್ತಾರಂತೆ ನೀವು ನೋಡ್ಬೋದು. 5 ಥರದ ಹಣ್ಣು, 5 ಥರದ ಸ್ವೀಟು, ತಾಂಬೂಲ, ಹಾಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಹೀಗೆ ಪ್ರತಿಯೊಂದನ್ನು ಜೋಡಿಸಿ ಇಟ್ಟಿರ್ತಾರೆ. ನೀವಿಲ್ಲಿ ನೋಡ್ಬೋದು ಎಷ್ಟು ಸುಂದರವಾಗಿ ಜೋಡಿಸಿಟ್ಟಿದ್ದಾರೆ ಅಂತ. ಕೇಸರಿ ಸೀರೆ ಉಟ್ಕೊಂಡಿದ್ದಾರಲ್ಲ, ಅವರೇ ನಮ್ಮಣ್ಣನ ಹೆಂಡತಿ, ನಮ್ಮ ಅತ್ತಿಗೆ. ಇವಳು ನಮ್ಮಣ್ಣನ ಮಗಳು ಮದ್ದೇರೋಳು, ಇವಳು ನಮ್ಮಣ್ಣನ ಮಗಳ ಗಂಡನ ತಂಗಿ.
ಇಷ್ಟು ಜನ ಫಂಕ್ಷನ್ನಿಗೆ ತುಂಬ ಜನ ಬಂದಿದ್ದರು ಫಂಕ್ಷನ್ನಿಗೆ. ನಮ್ಮಣ್ಣನ್ನ ತೋರಿಸೋದಕ್ಕಾಗಲಿಲ್ಲ, ಅವರು ಊಟಕ್ಕೆ ನೀಡಿಸೋ ಹತ್ರ ತುಂಬ ಬ್ಯುಸಿ ಇದ್ದರು, ಹಾಗಾಗಿ ಅವ್ರನ್ನ ತೋರಿಸೋಕ್ಕಾಗಲಿಲ್ಲ. ನಮ್ಮಣ್ಣನ ಮಗಳು ಚಿಕ್ಕಮ್ಮ ಚಂಡ ಮೇಲೆ ಇವರು ನಮ್ಮಣ್ಣ ಚಿದನ್ ನನ್ಕಿಂತ ದೊಡ್ಡನ ಸಣ್ಣನ ಐ ಹೌದಾ ಲೇ ಗುರು ಎದ್ ಕುದ್ರಲೇ ಚಿದನ್ ದೊಡ್ಡನ.